ಇನ್ನು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಲಂಚ್ ಬಾಕ ಶಾಸಕರ ನಿಜಬಣ್ಣ ಬಟಾಬೈಲ್ ಮಾಡಿದ ಪವರ್ ಟಿವಿಯ ಕಾರ್ಯಾಚರಣೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪವರ್ ಟಿವಿ ಈ ಆಪರೇಷನ್ನಲ್ಲಿ ಕಾಂಗ್ರೆಸ್ ಶಾಸಕರು ಸಿಕ್ಕಿಬಿದ್ದಿದ್ದಾರೆ. OFC ಕೇಬಲ್ ಅಳವಡಿಕೆಯಲ್ಲಿ, ಅಂದರೆ ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಕೆಯಲ್ಲಿ ಕಾಂಗ್ರೆಸ್ ಶಾಸಕರು ನೇರವಾಗಿ ಸಿಕ್ಕಿಬಿದ್ದಿದ್ದಾರೆ. ಲಂಚ ಪಡೆಯೋದು ಸ್ಟಿಂಗ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ನಮ್ಮನ್ನು 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ. ಈ ಲಂಚ ಪ್ರಕರಣದ ಬಗ್ಗೆ ಮೊದಲು ಉತ್ತರ ನೀಡಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಒಂದು ಟಿವಿ ಮಾಧ್ಯಮ ಬೆಂಗಳೂರಿನಲ್ಲಿ 60 ಶಾಸಕರನ್ನ ಸ್ಟ್ರಿಂಗ್ ಆಪರೇಷನ್ ಮಾಡಿದೆ ಪವರ್ ಟಿವಿ. ಸುಮಾರು 60 ಜನ ಶಾಸಕರು ಈ ರಸ್ತೆಯಲ್ಲಿ ಕೇಬಲ್ ಹಾಕೋದ್ರ ಇದರಲ್ಲಿ ಆ ಕಾಂಟ್ರಾಕ್ಟರ್ ಹತ್ರ 1 ಕಿಲೋಮೀಟರ್ಗೆ 2 ಲಕ್ಷ 3 ಲಕ್ಷ 4 ಲಕ್ಷ ಹೀಗೆ ಅವರಲ್ಲಿ ಹಣ ಕೇಳಿದ್ದಾರೆ. ಅವರು ಹಣ ಕೊಟ್ಟಿದ್ದನ್ನು ಅಡ್ವಾನ್ಸ್ಗಳನ್ನು ತಗೊಂಡು ಜೋಬ್ ಇಟ್ಕೊಳ್ತಕ್ಕಂಥದ್ದು ಇವತ್ತು ಪ್ರದರ್ಶನ ಆಗ್ತಾ ಇದೆ. ಇದರಿಂದ ಎಲ್ಲ ಇದರಲ್ಲಿ ಸಿದ್ದರಾಮಯ್ಯನ ಸುತ್ತಲೂ ಇರತಕ್ಕಂಥವರೇ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಈಗ ಹೇಳ್ರಿ ಯಾರು ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿರೋರು ಯಾರು? ನಿಮ್ಮ ಸುತ್ತಮುತ್ತಲೇ ಇದ್ದಾರಲ್ಲ ಎಲ್ಲ ಸುಮಾರು 60 ಶಾಸಕರು. ಇದಕ್ಕೆ ನಿಮ್ಮ ಉತ್ತರ ಏನು? ನಿಮಗೆ ಒಂದು ಸಮಯ ಇದನ್ನ ಇನ್ವೆಸ್ಟಿಗೇಟ್ ಮಾಡಿಸ. ಇದಕ್ಕೆ ನೀವು ಜನರಿಗೆ ಇವತ್ತು ಉತ್ತರ ಕೊಡಬೇಕು. ಹರೀಶ್ಚಂದ್ರ ನಮ್ಮ ಭಾಷಣ ಬೇಕಾಗಿಲ್ಲ.